ತಪ್ಪು ಮಾಡ್ತಿರೋ ನನಗೆ ಯಾಕಿಂತ ಶಿಕ್ಷೆ? ಜೀವನ ಪೂರ್ತಿ ನಿನ್ನನ್ನೇ ನಂಬಿಕೊಂಡು ಸದಾ ನಿನ್ನ ಪೂಜೆನೇ ಮಾಡ್ತಾ ನೀನು ನನಗೆ ಯಾವತ್ತೂ ಒಳ್ಳೆದನ್ನೇ ಮಾಡ್ತೀಯ ಅಂತ ನಂಬಿಕೊಂಡಿದ್ದ ನನಗೆ ಯಾಕಿಂತ ಹಿಂಸೆ? ನನ್ನ ಗಂಡನ ದೇಹನ ಆ ಕಾಂಚನ ಅನ್ನೋ ದುಷ್ಟ ಶಕ್ತಿ ವಶಪಡಿಸಿಕೊಂಡು ತುಂಬಾ ಹಿಂಸೆ ಕೊಡ್ತಿದ್ದಾಳೆ. ಅವರಿಗೆ ಅದೆಷ್ಟು ನೋವು ಆಗ್ತಿದೆಯೋ ಏನೋ, ನನ್ನ ಕೈನಲ್ಲಿ ಅದನ್ನ ನೋಡಕ್ ಆಗ್ತಿಲ್ಲ. ಆ ದುಷ್ಟಶಕ್ತಿನ ಎದುರಿಸಕ್ಕೆ ನಿನ್ ಮೊರೆ ಹೋಗೋದನ್ನ ಬಿಟ್ಟು ನನಗೆ ಬೇರೆ ದಾರಿ ಕಾಣಿಸ್ಲಿಲ್ಲ. ಅಕ್ಷಯ್ ಚಿತ್ರೆ ಹಿಂಸೆ ಕೊಡೋದನ್ನ ನಿಲ್ಲಿಸ್ಬೇಕು ಅಂದ್ರೆ ನಾನು ಅವ್ರನ್ನ ಬಿಟ್ಟು ಹೋಗ್ಬೇಕು ಅಂತ ಕಾಂಚನ ಹೇಳ್ತಿದ್ದಾಳೆ. ನಿನ್ನ ಪರಮ ಭಕ್ತಿ ಆದ ನನಗೆ ಇವತ್ತು ಒಂದು ದುಷ್ಟಶಕ್ತಿಯಿಂದ ಸೋಲಾಗ್ತಿದೆ. ಅಕ್ಷಯ್ ಹಿಂಸೆ ಪಡೋದನ್ನ ನನ್ನ ಕೈನಲ್ಲಿ ನೋಡಕ್ ಆಗ್ತಿಲ್ಲ. ಅವ್ರು ಚೆನ್ನಾಗಿರ್ಬೇಕು, ಅದಕ್ಕೆ ನಾನು ಅವ್ರನ್ನ ಬಿಟ್ಟು ಹೋಗೋ ನಿರ್ಧಾರ ಮಾಡಿದ್ದೀನಿ. ದುಷ್ಟ ಶಕ್ತಿಗಳಿಗೆ ಹೆದರ್ಕೊಂಡು ಯಾವತ್ತು ಒಳ್ಳೆಯವರು ಓಡೋಗ್ಬಾರ್ದಮ್ಮ. ಪ್ರಪಂಚದಲ್ಲಿ ಜನ ದೇವರಲ್ಲಿ ನಂಬಿಕೆಯನ್ನು ಕಳ್ಕೊಳ್ತಾ ಇದ್ದಾರೆ. ನೆಮ್ಮದಿ ಸಮಾಧಾನಕ್ಕೋಸ್ಕರ ತಮ್ಮ ದೇವರನ್ನೇ ಬಿಟ್ಟು ಬೇರೆ ದೇವರ ಕಡೆಗೆ ಹೋಗ್ತಾ ಇದ್ದಾರೆ. ಇಂತಹ ಸಮಯದಲ್ಲಿ ಸಾತ್ವಿಕ ಶಕ್ತಿ ಇರೋರು ಯಾವ ದುಷ್ಟಶಕ್ತಿ ಮುಂದೆನೂ ತಲೆ ತಗ್ಗಿಸಿ ಸೋಲನ್ನು ನಾವು ಒಪ್ಕೋಬಾರ್ದು. ಏನಮ್ಮ ಹಾಗೆ ನೋಡ್ತಾ ಇದೀಯಾ? ನನಗೆಲ್ಲ ಗೊತ್ತು. ನಿನ್ನನ್ನು ನಿನ್ನ ಗಂಡನ್ನು ಆ ಕಾಂಚನ ಆತ್ಮ ಕಾಡ್ತಾ ಇದೆ. ನೀನು ನಿನ್ನ ಗಂಡನ್ನ ಬಿಟ್ಟು ಹೋಗ್ಲಿ ಅಂತ ನಿನ್ನ ಗಂಡನಿಗೆ ತೊಂದರೆ ಕೊಡೋದ್ರ ಮೂಲಕ ಆ ಕಾಂಚನ ಆತ್ಮ ನಿನ್ನನ್ನು ಹೆದರಿಸ್ತಾ ಇದೆ. ನೀನೇನಾದರೂ ಆ ಪ್ರೇತದ ಮಾತುಗಳನ್ನು ಕೇಳಿಕೊಂಡು ನಿನ್ನ ಗಂಡನ್ನ ನೀನು ಬಿಟ್ಟು ಹೋದರೆ ಅವನ ಕಷ್ಟಗಳು ಪರಿಹಾರ ಆಗುತ್ತೆ ಅಂತ ಮಾತ್ರ ನೀನು ತಿಳ್ಕೊಬೇಡ. ನೀನೇನಾದರೂ ನಿನ್ನ ಗಂಡನ್ನ ಬಿಟ್ಟು ಹೋದರೆ ಆ ಕಾಂಚನ ನಿನ್ನ ಗಂಡನ್ನ ಇನ್ನಷ್ಟು ಕಾಡ್ತಾಳೆ. ಮತ್ತಿನ್ನೇನು ಮಾಡಲಿ ಶಾಸ್ತ್ರಿಗಳೇ? ಆ ಕಾಂಚನ ನೀನು ನಿನ್ನ ಗಂಡನ ಬಿಟ್ಟು ಹೋಗಲಿಲ್ಲ ಅಂದರೆ ನಿನ್ನ ಗಂಡನ ಉಳಿಸಲ್ಲ ಅಂತ ಹೆದರಿಸ್ತಿದ್ದಾಳೆ. ಆ ದೆವ್ವ ಹೆದರಿಸತ್ತೆ. ಅದಕ್ಕೆ ಹೆದರ್ಕೊಂಡು ನೀನೇನಾದರೂ ಓಡಿದ್ರೆ ಪ್ರತಿರೋಧ ಒಡ್ಡೋ ಸಾತ್ವಿಕ ಶಕ್ತಿ ಇದ್ದಿದ್ದು ನಂದಿನಿ ಒಬ್ಬಳಿಗೆ ಮಾತ್ರ. ಅವಳೇ ಓಡೋದು ಅಂತ ಮತ್ತಷ್ಟು ಮೆರೆಯುತ್ತೆ ಆ ದೆವ್ವ. ಆದ್ರೆ ಅಕ್ಷಯ್ ಹಿಂಸೆ ಪಡೋದನ್ನ ನನ್ನ ಕೈನಲ್ಲಿ ನೋಡಕ್ ಆಗ್ತಿಲ್ಲ ಶಾಸ್ತ್ರಿಗಳೇ. ಆ ಕಾಂಚನ ನೀನೇನು ಹೇಳೋ ಅವಶ್ಯಕತೆ ಇಲ್ಲ, ನನಗೆಲ್ಲ ಗೊತ್ತಿದೆಯಮ್ಮ. ಆದರೆ ಒಂದು ಮಾತ್ರ ಅರ್ಥ ಮಾಡ್ಕೋ, ಆ ಆತ್ಮನ ಎದುರಿಸೋ ಶಕ್ತಿ ಇರೋದು ನಿನಗೊಬ್ಬಳಿಗೆ ಮಾತ್ರ. ಹೌದಮ್ಮ, ಇಷ್ಟು ವರ್ಷಗಳಿಂದ ನೀನು ನಿನ್ನ ಇಷ್ಟದೈವವಾದ ಸಿದ್ಧಿವಿನಾಯಕನನ್ನು ಆರಾಧಿಸ್ತಾ ಬಂದಿದ್ದೀಯ. ಆ ಪುಣ್ಯದ ಫಲದಿಂದ ನಿನಗೆ ಯಾವುದೇ ದುಷ್ಟ ಶಕ್ತಿಯನ್ನು ಎದುರಿಸುವಂಥ ಶಕ್ತಿ ನಿನಗೆ ಒಲಿದು ಬಂದಿದೆ. ಅದನ್ನು ನೀನು ಉಪಯೋಗಿಸ್ಕೋಬೇಕು. ಆದರೆ ಹೇಗೆ? ನಾನು ನಿನಗೊಂದು ಮಂತ್ರ ಉಪದೇಶ ಮಾಡ್ತೀನಿ. ಆ ಆತ್ಮ ನಿನ್ನ ಗಂಡನ ಮೇಲೆ ಬಂದಾಗ ಆ ಮಂತ್ರನ ಜಪಿಸ್ತಾ ನಿನ್ನ ಗಂಡನ್ನ ಹಿಡ್ಕೋ. ಆ ಆತ್ಮ ನಿನ್ನ ಗಂಡನಿಂದ ದೂರ ಆಗುತ್ತೆ. ಇದು ತಾತ್ಕಾಲಿಕ ಅಷ್ಟೇ. ಆ ಕಾಂಚನ ಆತ್ಮವನ್ನು ಶಾಶ್ವತವಾಗಿ ಓಡಿಸೋದಕ್ಕೆ ನಾನು ಏನಾದರೂ ಒಂದು ಪರಿಹಾರನ ಹುಡುಕ್ತೀನಿ. ಆದರೆ ಒಂದು ವಿಷಯ ಅರ್ಥ ಮಾಡ್ಕೋ, ಯಾವುದೇ ಕಾರಣಕ್ಕೂ ನಿನ್ನ ಗಂಡನ್ನ ನೀನು ಬಿಟ್ಟು ಹೋಗಬಾರ್ದು, ಸೋಲನ್ನು ಒಪ್ಕೋಬಾರ್ದು. ಇಲ್ಲ ಶಾಸ್ತ್ರಿಗಳೇ, ಇನ್ಯಾವತ್ತೂ ನನ್ನ ಗಂಡನ ಬಿಟ್ಟು ಹೋಗೋ ಯೋಚನೆ ಮಾಡಲ್ಲ. ನೀವು ಮಂತ್ರ ಹೇಳ್ಕೊಡಿ. ವಿಘ್ನೇಶ ವಿಘ್ನಚಯ ವಿಘ್ನೇಶ ವಿಘ್ನಚಯ ಖಂಡನಾಮಧೇಯ ಖಂಡನ ನಾಮಧೇಯ ವಿಘ್ನೇಶ ವಿಘ್ನಚಯ ಖಂಡನ ನಾಮಧೇಯ ಶ್ರೀ ಶಂಕರಾತ್ಮಜ ಸುರಾಧಿಪ ವಂದ್ಯ ಪಾದ ದುರ್ಗಾ ಮಹಾವ್ರತ ಫಲಾಖಿಲ ಮಂಗಲಾತ್ಮ ವಿಘ್ನಂ ಮಮಾಪಹರ ಸಿದ್ಧಿ ವಿನಾಯಕತ್ವಂ ಸಪ್ತರತ್ನ ಸಾರಥತಿರಾಜಿತ ಸತ್ಕಿರೀಟ ಕೌಸುಂಭಚಾರು ವಸನದ್ವಯ ಊರ್ಜಿತ ಶ್ರೀ ಸರ್ವತ್ರ ಮಂಗಳಕರ ಸ್ಮರಣ ಪ್ರತಾಪ ವಿಘ್ನಂ ಮಮಾಪಹರ ಸಿದ್ಧಿ ವಿನಾಯಕ अक्षय, अक्षय, अक्षय ಎಲ್ಲಿಗೆ ಹೋಗ್ತಿದ್ದೀರಾ? ಅಕ್ಷಯ್ ಎಲ್ಲಿಗೆ ಹೋಗ್ತಿದ್ದೀರಾ? ಅಕ್ಷಯ್, ಅಕ್ಷಯ್ अक्षय गेनो आगिल्ल कणे नान हेळिल्वा नीनाग नीने अक्षयन बिट्टु होगोवरेगू नान अवनिगे हीगे काट कोड्तिर्तीनि अंत अवनु हीगे हुच्चन तर अलियो हागे माड्तीनि जनगळ कण्णल्लि ಅವನು ಹುಚ್ಚನ ತರ ಕಾಣೋ ತರ ಮಾಡ್ತೀನಿ ಆಮೇಲೆ ಎಲ್ಲರೂ ಅವನನ್ನ ದೂರ ತಳ್ತಾರೆ ಅದಕ್ಕೆಲ್ಲ ಕಾರಣ ನೀನು ಆಗ್ತ್ಯಾ ಕಣೆ ಹೌದು ನೀನು ಅವನನ್ನ ಬಿಟ್ಟು ಹೋಗಲಿಲ್ಲ ಅಂದ್ರೆ ನಾನು ಅವನನ್ನ ಬಿಡಲ್ಲ ನೀನು ಅವನನ್ನ ಬಿಟ್ಟು ಹೋಗಕ್ಕೆ ತಯಾರಿಲ್ಲ ಕಣೆ ಅದಕ್ಕೆ अक्षय गे येने आद्रू नीने कारण बिट्टु होग्त्यो होगल्वो होगल्ल अंद्रे सायिस्बिड्तीनि अवनन्न नानु होग्तीनि नानु अक्षय्गे एनु माडबेड प्लीज प्लीज अवनिगे एनु माडबेड ಹೋಗು ಮತ್ತೆ ಹೋಗೆ ಹೋಗ್ತೀನಿ ಮೊದಲು ತೊಲಗೋ ಹೋಗೆ ಹೋಗ್ತೀನಿ ಹೋಗ್ತೀನಿ ಹೋಗೋ ಇಂತಹ ಸಮಯದಲ್ಲಿ ಸಾತ್ವಿಕ ಶಕ್ತಿ ಇರೋರು ಯಾವ ದುಷ್ಟ ಶಕ್ತಿ ಮುಂದೆ ನಾವು ತಲೆ ತಗ್ಸಿ ಸೋಲನ್ನು ನಾವು ಒಪ್ಪೋಬಾರದು. ನೀನೇನಾದರೂ ನಿನ್ನ ಗಂಡನ್ನ ಬಿಟ್ಟು ಹೋದರೆ ಆ ಕಾಂಚನ ನಿನ್ನ ಗಂಡನ್ನ ಇನ್ನಷ್ಟು ಕಾಡ್ತಾಳೆ. ನಾನು ಹೋಗಲ್ಲ ಯಾವುದೇ ಕಾರಣಕ್ಕೂ ನಾನು ಅಕ್ಷಯನ ಬಿಟ್ಟು ಹೋಗಲ್ಲ. ಎಷ್ಟೇ ಕಷ್ಟ ಕೊಟ್ಟರೂ ಸರಿ ನಾನು ಅಕ್ಷಯನ ಕಾಪಾಡ್ಕೋತೀನಿ. ನೀನ್ ಅಕ್ಷಯನ ಕಾಪಾಡ್ತೀಯಾ? ಈಗಲೇ ಅಕ್ಷಯ್ ದೇಹದೊಳಗೆ ಸೇರ್ಕೊಂಡು ಅವನಾಗೋನೆ ಪ್ರಾಣ ಬಿಡೋ ಹಾಗೆ ಮಾಡ್ತೀನಿ. ಅದ್ ಹೇಗ್ ಕಾಪಾಡ್ಕೋತೀಯೋ ಕಾಪಾಡ್ಕೊಳ್ಳೆ. ಅಲ್ಲೇನೆ ಹುಡುಕ್ತಿದ್ಯಾ? ಇಲ್ಲಿ ನೋಡೆ. ನಿನ್ ಗಂಡನ್ ಕಾಪಾಡ್ಕೋತ್ಯಾ? ಅಕ್ಷಯ್! 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 ಆತ್ಮ ನಿನ್ನ ಗಂಡನ ಮೇಲೆ ಬಂದಾಗ ಆ ಮಂತ್ರನ ಜಪಿಸ್ತಾ ನಿನ್ನ ಗಂಡನ್ನ ಹಿಡ್ಕೋ. ಆ ಆತ್ಮ ನಿನ್ನ ಗಂಡನಿಂದ ದೂರ ಆಗತ್ತೆ. ನಿನ್ನ ಆತಂಕ ನೋಡಿದ್ರೆ ಆ ಕಾಂಚನ ಮತ್ತೆ ನಿನ್ನ ಗಂಡನಿಗೆ ತೊಂದರೆ ಕೊಟ್ಲು ಅಂತ ಅನ್ಸುತ್ತೆ. ಹ್ಞೂ ಶಾಸ್ತ್ರಿಗಳೇ, ತುಂಬಾ ತೊಂದರೆ ಕೊಟ್ಲು. ಈ ಸರ್ತಿ ಅಂತೂ ಸಾಯಿಸಕ್ಕೆ ನೋಡಿದ್ಲು. ನಡೆದದನ್ನ ವಿವರವಾಗಿ ಹೇಳಮ್ಮ. ಏನ್ ಮಾಡ್ಲಿ ಶಾಸ್ತ್ರಿಗಳೇ? ಆದಷ್ಟು ಬೇಗ ಕಾಂಚನಾಗ ಏನಾದ್ರೂ ಮಾಡಿಲ್ಲ ಅಂದ್ರೆ ಅವಳು ಅಕ್ಷಯನ ಸಾಯಿಸ್ಬಿಡ್ತಾಳೆ. ಹೆದರ್ಕೋಬೇಡಮ್ಮ, ಅವಳು ನಿನ್ನ ಗಂಡನ್ನ ಸಾಯಿಸೋದಿಲ್ಲ. ಅದೇ ಕಷ್ಟ ಕಡಾಖಂಡಿತವಾಗಿ ಹೇಳ್ತಿದ್ದೀರಾ? ಅವಳು ಸತ್ತು ಆತ್ಮವಾಗಿ ಬಂದಿರೋದೇ ನಿನ್ನ ಗಂಡನ್ನ ಪಡ್ಕೊಳ್ಳೋದಕ್ಕೆ. ನಿನ್ನ ಗಂಡನ್ನ ಸಾಯಿಸಿದ್ರೆ ಅವಳಿಗೇನ್ ಸಿಗುತ್ತೆ? ಆದ್ರೂ ಪ್ರತಿ ಸರ್ತಿ ಕಾಂಚನ ಅಕ್ಷಯ್ ಮೈ ಮೇಲೆ ಬಂದು ಅವ್ರನ್ನ ಬಿಟ್ಟು ಹೋದ್ಮೇಲೆ ಅವ್ರು ತುಂಬಾ ಡಲ್ ಆಗ್ಬಿಡ್ತಾರೆ. ಏನ್ ನಡೀತು ಅಂತ ಗೊಂದಲದಲ್ಲಿರ್ತಾರೆ. ಇದು ಹೀಗೆ ಮುಂದುವರೆದ್ರೆ ಅಕ್ಷಯ್ ಆರೋಗ್ಯ ತುಂಬಾ ಕೆಡುತ್ತೆ ಅಂತ ನನಗೆ ಹೆದರಿಕೆ ಆಗ್ತಿದೆ. ಇದಕ್ಕೇನಾದ್ರೂ ಪರಿಹಾರ ತಿಳಿಸಿ ಶಾಸ್ತ್ರಿಗಳೇ. ನಿನ್ನ ಸಮಸ್ಯೆಗೆ ಪರಿಹಾರ ಹುಡ್ಕೋಕ್ಕೋಸ್ಕರ ನನ್ನಲ್ಲಿರೋ ಎಲ್ಲ ಗ್ರಂಥಗಳನ್ನೆಲ್ಲ ಇಡೀ ರಾತ್ರಿ ಓದ್ದೆ. ಆ ದೇವರ ದಯದಿಂದ ನಿನ್ನ ಸಮಸ್ಯೆಗೆ ಒಂದು ಶಾಶ್ವತ ಪರಿಹಾರ ಸಿಕ್ಕಿದೆ. ಅದೇನು ಅಂತ ಹೇಳಿ ಶಾಸ್ತ್ರಿಗಳೇ. ಅಕ್ಷಯ್ಗೆ ಒಳ್ಳೇದಾಗೋದಾದ್ರೆ ನಾನು ಏನ್ ಮಾಡೋದಕ್ಕೂ ತಯಾರಿದ್ದೀನಿ. ಮನುಷ್ಯರನ್ನ ಕಾಡಕ್ಕೆ ಬರೋ ಇಂತಹ ಆತ್ಮಗಳಿಂದ ರಕ್ಷಣೆ ಪಡೆಯೋಕ್ಕೋಸ್ಕರ ಒಂದು ಪೂಜೆ ಇದೆ. ಅದು ಆತ್ಮರಕ್ಷಾ ಕವಚ ಪೂಜೆ. ಆತ್ಮರಕ್ಷಾ ಕವಚ ಮಂತ್ರ ಅಂತ ಇದೆ. ಅದನ್ನ 1008 ಸತಿ ಹೇಳ್ತಾ ಹೋಮ ಮಾಡಬೇಕಾಗತ್ತೆ. ಹೋಮ ಎಲ್ಲ ಮುಗಿದ ಮೇಲೆ ಒಂದು ಅರಿಶಿಣ ದಾರದ ಕಂಕಣವನ್ನ ಆತ್ಮದಿಂದ ತೊಂದರೆಗೆ ಒಳಗಾಗಿರುವ ವ್ಯಕ್ತಿಯ ಮೊಣಕೈಗೆ ಕಟ್ಟಬೇಕು. ಆ ಕಂಕಣವನ್ನ 108 ದಿನಗಳ ಕಾಲ, ಅಂದರೆ ಪೂಜೆ ಆದಮೇಲೆ 7 ಅಮಾವಾಸ್ಯೆಗಳ ಕಾಲ ಆ ವ್ಯಕ್ತಿ ಕಂಕಣವನ್ನ ತನ್ನ ಕೈಯಿಂದ ಬಿಚ್ಚದೆ ಕಾಪಾಡಿಕೊಳ್ಬೇಕು. 7 ಅಮಾವಾಸ್ಯೆಗಳ ಕಾಲ ಆ ಕಂಕಣವನ್ನು ಬಿಚ್ಚದೆ ಆತ್ಮವು ತನ್ನ ಮೈ ಮೇಲೆ ಬರದ ಹಾಗೆ ನೋಡಿಕೊಂಡ್ರೆ ಶಾಶ್ವತವಾಗಿ ಆ ಆತ್ಮದಿಂದ ಈ ವ್ಯಕ್ತಿಗೆ ಮುಕ್ತಿ ಸಿಗುತ್ತೆ. ಅದಿನ್ನು ಯಾವತ್ತೂ ಅವರನ್ನು ಕಾಡೋದಿಲ್ಲ. ಇದಕ್ಕೆ ನಿಮ್ಮ ಗಂಡ ಇಲ್ಲಿಗೆ ಬರಬೇಕು. ಬಂದರೆ ಮಾತ್ರ ಈ ಪೂಜೆ ಸಾಧ್ಯ, ಇಲ್ಲದೆ ಹೋದರೆ ಸಾಧ್ಯ ಆಗಲ್ಲಮ್ಮ. ನೀವು ಪೂಜೆಗೆ ಎಲ್ಲ ವ್ಯವಸ್ಥೆ ಮಾಡ್ಕೊಳ್ಳಿ ಶಾಸ್ತ್ರಿಗಳೇ. ನಾನು ನನ್ನ ಗಂಡನ ಒಪ್ಪಿಸಿ ಕರ್ಕೊಂಡ್ಬರ್ತೀನಿ. ಸರಿನಮ್ಮ. ಮತ್ತೆ ಮೊನ್ನೆ ದೇವಸ್ಥಾನಕ್ಕೆ ಹೋದಾಗ ಒಬ್ಬೊಬ್ರು ಅರ್ಚಕರು ನನ್ನ ನೋಡಿ ವಿಶೇಷವಾಗಿ ಮಾತಾಡ್ಸಿದ್ರು. ನೆನಪಿದ್ಯಾ? ಹೋಮ ನೆನಪಿದೆ. ಅದು ಇವತ್ತು ಬೆಳಗ್ಗೆ ವಾಕ್ ಹೋಗ್ತಾ ಹಾಗೆ ದೇವಸ್ಥಾನಕ್ಕೆ ಹೋಗಿದ್ದೆ. ಅದೇ ಅರ್ಚಕರಿದ್ರು. ಅವ್ರಿಗೇನೋ ವಿಶೇಷವಾದ ಶಕ್ತಿ ಇದೆ ಅನ್ಸತ್ತೆ ಅತ್ತೆ. ನಾನೊಬ್ಳೇ ಇರೋದನ್ನ ನೋಡಿ ನನ್ನ ಮಾತಾಡ್ಸಿದ್ರು. ಇತ್ತೀಚೆಗೆ ನೀನು ನಿನ್ನ ಗಂಡ ತುಂಬ ಕಷ್ಟಗಳನ್ನ ಅನುಭವಿಸಿದ್ದೀರಾ. ಹತ್ರದವರೊಬ್ರದ್ದು ಸಾವಾಗಿ ಅದರಿಂದ ತುಂಬ ನೊಂದ್ಕೊಂಡು ನೆಮ್ಮದಿಗೋಸ್ಕರ ನೀವು ಇಲ್ಲಿಗೆ ಬಂದಿದ್ದೀರಲ್ಲ ಅಂತ ಎಷ್ಟು ಕರೆಕ್ಟಾಗಿ ಹೇಳಿದ್ರು ಗೊತ್ತಾ? ಹೌದಮ್ಮ, ಕೆಲವರಿಗೆ ಆ ಶಕ್ತಿ ಇರುತ್ತೆ. ಎಲ್ಲ ಭಗವಂತನ ಕೃಪೆ. ಹೇಗಿದ್ರು ಈ ಕ್ಷೇತ್ರಕ್ಕೆ ಬಂದಿದ್ದೀರಿ. ಈ ಸಿದ್ಧಿವಿನಾಯಕನ ಸನ್ನಿಧಿಲಿ ಒಂದು ಆತ್ಮರಕ್ಷ ಕವಚ ಪೂಜೆ ಮಾಡಿಸಿ ಅಂತ ಹೇಳಿದ್ರು. ನಿಮ್ಮ ಗಂಡಂಗೆ ಕೆಲಸದಲ್ಲಿ ಆರೋಗ್ಯದಲ್ಲಿ ಒಳ್ಳೇದಾಗತ್ತೆ ಅಂತ ಹೇಳಿದ್ರು. ನಂದಿನಿ, ಇದು ಮೊದಲೇ ಟೂರಿಸ್ಟ್ ಪ್ಲೇಸು. ಇಲ್ಲಿ ಜನ ಹೇಗೆ ದುಡ್ಡು ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾರೆ. ಅದಕ್ಕೆ ಏನೇನೋ ಹೇಳಿ ಹೆದರ್ಸಿ ಆ ಪೂಜೆ ಮಾಡಿ ಈ ಪೂಜೆ ಮಾಡಿ ಅಂತ ದುಡ್ಡು ಕೀಳಕ್ಕೆ ನೋಡ್ತಿರ್ತಾರೆ. ಇದಕ್ಕೆಲ್ಲ ನೀನು ತಲೆ ಕೆಡಿಸ್ಕೊಂಡ್ರೆ ಅಷ್ಟೇ, ಮುಗೀತು. ನಿನಗೆ ಮನೆಗೆ ಒಳ್ಳೇದಾಗತ್ತೆ ಅಂತ ಹೇಳ್ತಿದ್ದಾಳೆ. ಪೂಜೆ ತಾನೇ ಮಾಡಿಸೋಣ ಬಿಡು. ಅಮ್ಮ, ನಾವಿಲ್ಲಿ ಬಂದಿರೋದು ಜಾಲಿಯಾಗಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ, ದೇವಸ್ಥಾನದಲ್ಲಿ ಕೂತ್ಕೊಂಡು ಪೂಜೆ ಮಾಡೋಕ್ಕಲ್ಲ. ಇಲ್ಲ ಅಕ್ಷಯ್, ಒಂದು ಅರ್ಧ ಗಂಟೆ ಅಷ್ಟೇ, ಪೂಜೆ ಮುಗ್ದೋಗತ್ತಂತೆ. ಸುಮ್ಮನೆ ಎಲ್ಲೆಲ್ಲೋ ಗಂಟೆಗಟ್ಟಲೆ ವೇಸ್ಟ್ ಮಾಡ್ತೀವಿ. ನನಗೋಸ್ಕರ ಅರ್ಧ ಗಂಟೆ ಪ್ಲೀಸ್. ಪ್ಲೀಸ್ ಅಕ್ಷಯ್, ಒಪ್ಕೊಬ್ರೋ. ಗಂಡಂದ್ರಿಗೆ ಒಳ್ಳೇದಾಗಲಿ ಅಂತ ಮೂರು ಹೊತ್ತು ದೇವ್ರ ಹತ್ರ ಬೇಡ್ಕೊಳ್ಳೋ ಅಂತ ಹೆಂಡತಿ ಸಿಗೋದು ಅಪರೂಪ. ಅದರಲ್ಲೂ ನಮ್ಮ ನಂದಿನಿ, ಅಯ್ಯೋ ಪೂರ್ತಿ ಹೇಳೋದು ಕೇಳಿಸ್ಕೊಳ್ಳೆ, ನಮ್ಮ ನಂದಿನಿ ದೇವ್ಯಾನಿ ಅಂತವರೆಲ್ಲ ಸಿಗೋದು ಇನ್ನೂ ಅಪರೂಪ ಅಲ್ಲೇನೆ. ಒಪ್ಕೊಳ್ಳಮ್ಮ, ಒಪ್ಕೊಳ್ಳೋ. ಇಲ್ದೇರೆ ಜಾಲಿಯಾಗಿರ್ಬೇಕು ಅಂತ ಬಂದಿರೋ ಟ್ರಿಪ್ಪಲ್ಲಿ ಅವಳು ಮುಖ ಉದಿಸ್ಕೊಂಡು ಕೂತಿರ್ತಾಳೆ. ನೀನು ಅವಳನ್ನ ಸಮಾಧಾನ ಮಾಡೋದ್ರಲ್ಲೇ ಕಾಲ ಕಳೀತೀಯ. ಒಪ್ಕೊಳ್ಳೋ, ಒಪ್ಕೋ. ಏ ಅಕ್ಷಯ್, ಪ್ರೀತಿಗೋಸ್ಕರ ಏಳು ಸಮುದ್ರ ದಾಟೋ ರಾಜ್ಕುಮಾರರು ಇರಬೇಕಾದ್ರೆ ನೀನು ಹೆಂಡತಿಗೋಸ್ಕರ ಒಂದು ಸಣ್ಣ ಪೂಜೆ ಮಾಡ್ಸೋಕ್ಕಾಗಲ್ವೇನೋ? ಏ ಒಪ್ಕೊಳ್ಳೋ. ಅಮ್ಮ, ನನಗಿದೆಲ್ಲ ಇಷ್ಟ ಇಲ್ಲ. ಅಮ್ಮ, ನಿನಗೆ ಇಷ್ಟಪಡು ಅಂತ ಹೇಳ್ತಿಲ್ಲ ಕಣೋ, ಪೂಜೆ ಮಾಡು ಅಂತ ಅಷ್ಟೇ ಹೇಳ್ತಾ ಇರೋದು. ನಂದಿನಿ, ನೀನು ಅರ್ಚಕರಿಗೆ ಪೂಜೆ ಮಾಡ್ಸೋಕ್ಕೆ ರೆಡಿ ಮಾಡ್ಕೊಳ್ಳೋಕೆ ಹೇಳಮ್ಮ, ಪೂಜೆ ಮಾಡಿಸೋಣ. ಓಂ ಪ್ರೇಂ ಸ್ಪರಸ್ಪರ ಪ್ರಸ್ಪರ ಪ್ರಸ್ಪರ ಘೋರ ಘೋರ ತರ ತರ ರೂಪ ಚಟ ಚಟ ಪ್ರಚಟ ಕಹ ಕಹ ಮಮ ಮಮ ವಂದಯ ವಂದಯ ಘಾತಯ ಘಾತಯ ಹಂ ಫಟ್ ಸ್ವಾಹಾ. ಓಂ ಘೋರ ತರ ತರ ರೂಪ ಚಟ ಚಟ ಪ್ರಚಟ ಕಹ ಕಹ ಮಮ ಮಮ ವಂದಯ ವಂದಯ ಘಾತಯ ಘಾತ ಹಂ ಫಟ್ ಸ್ವಾಹಾ. ಓಂ ಪ್ರೇಂ ಸ್ಪರಸ್ಪರ ಪ್ರಸ್ಪರ ಪ್ರಸ್ಪರ ಘೋರ ಘೋರ ತರ ತರ ರೂಪ ಚಟ ಚಟ ಪ್ರಚಟ ಕಹ ಕಹ ಮಮ ವಂದಯ ವಂದಯ ಘಾತಯ ಘಾತಯ ಹಂ ಫಟ್ ಸ್ವಾಹಾ. ಓಂ ಹ್ರೀಂ ಸ್ಪರಸ್ಪರ ಪ್ರಸ್ಪರ ಪ್ರಸ್ಪರ ಘೋರ ಘೋರ ತರ ತರ ರೂಪ ಚಟ ಚಟ ಪ್ರಚಟ ಕಹ ಕಹ ಮಮ ಮನ್ನ. ಓಂ ಘೋರೇಭ್ಯೋ ಘೋರೇಭ್ಯೋ ಘೋರ ಘೋರತರೇಭ್ಯಃ ಸರ್ವೇಭ್ಯಃ ಸರ್ವ ಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ಸಹಸ್ರಾರಂ ಫಟ್ ಸ್ವಾಹಾ. ಓಂ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪೀನಮಸ್ತಮಾಯ. ನಂದಿನಿ ಅಕ್ಷಯ್ಗೆ ರಕ್ಷೆ ಕಟ್ಟಿಸ್ತಿದ್ದಾಳೆ. ಹೇಗಾದರೂ ಮಾಡಿ ತಡಿಬೇಕು. ಏನು ಮಾಡಲಿ?